ಹಾಯ್ ಸ್ಟೂಡೆಂಟ್ಸ್ ನಾವು ಮುಟ್ಟಿಸಿಕೊಂಡವನು ಮಾಡ್ತಾ ಇದ್ವಿ ಮುಟ್ಟಿಸಿಕೊಂಡವನಲ್ಲಿ ಮಸಲಿಂಗನ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ನೋಡಿದ್ವಿ ಅವನಿಗೆ ಕಣ್ಣು ಶುರುವಾಗಿರುತ್ತೆ ಅದೇ ಅವನಿಗೆ ಬೇರೆ ಎಲ್ಲ ಸಮಸ್ಯೆಗಳನ್ನ ಗೌಣವನ್ನಾಗಿ ಮಾಡಿರುತ್ತೆ ಮರೆಸಿಬಿಟ್ಟಿರುತ್ತೆ ಆದ್ರೆ ಇಲ್ಲಿ ಕಣ್ಣು ವಾಸಿ ಆಗಬೇಕು ಅಂದ್ರೆ ಅಲ್ಲಿ ಎಲ್ಲ ಡಾಕ್ಟರ್ಗಳಾದ್ರೂ ಕೂಡ ಹೋಗಿ ತೋರಿಸ್ತಾನೆ ಆಗ ಹೊಸದಾಗಿ ಆ ಗೌರ್ಮೆಂಟ್ ಆಸ್ಪತ್ರೆಗೆ ಡಾಕ್ಟರ್ ತಿಮ್ಮಪ್ಪ ಅನ್ನುವಂಥ ಡಾಕ್ಟ್ರ್ ಬಂದಿದ್ದಾರೆ ಅವ್ರ ಹತ್ರ ಹೋಗಿ ತೋರಿಸು ಅಂತ ಅವ್ರ ಫ್ರೆಂಡ್ ಒಬ್ರು ಹೇಳ್ತಾರೆ ಆದರೆ ಇವನು ಅಂದ್ಕೊಂಡಿರ್ತಾನೆ ದಿಕ್ಕು ದಿವಾಳಿಗಳಿದ್ದೇ ಅ ಅವರು ಹೋಗುವಂಥ ಆಸ್ಪತ್ರೆ ಅದು ಅಂತ ಅಂದ್ಕೊಂಡಿರ್ತಾನೆ ಆಗಿದ್ರು ಆಗಲಿ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾನೆ ಅದು ಆಗ ಅವರು ನೋಡ್ತಾರೆ ಕಣ್ಣೆಲ್ಲೂ ಕೂಡ ಒಂದು ಆಪ್ರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿ ಅವನು ಮಾಡಿಸ್ಕೊಂಡು ಬರ್ತಾನೆ ಆಗ ಅವರು ಮತ್ತೆ ಕೈ ಹಿಡ್ಕೊಂಡು ಹೇಳ್ತಾರೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಕಿಸ್ಬಾರ್ದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಹೇಳಿ ನೆನ್ಪಿಟ್ಕೊ ಅಂತ ಹೇಳ್ಬಿಟ್ಟು ಕಳಗಿಸ್ತಾರೆ ಆದರೆ ಬಸಲಿಂಗನಲ್ಲೂ ತಿಮ್ಮಪ್ಪನವ್ರ ಬಗ್ಗೆ ಒಂಥರ ಪ್ರೀತಿ ಇರುತ್ತೆ ಎಲ್ಲೋದನ್ನು ಕೂಡ ಇಷ್ಟು ಚೆನ್ನಾಗಿ ಡಾಕ್ಟರ್ನನ್ನು ನೋಡಿರ್ಲಿಲ್ಲ ಅಂತ ಅಂದ್ಕೊಳ್ತಾನೆ ಆದರೆ ಅವನ ಇಂಟಿಗೆ ಹೇಳಿರ್ಲಿಲ್ಲ ಯಾವ ಡಾಕ್ಟ್ರು ಅಂತ ಹೇಳಿ ಆಪ್ರೇಷನ್ನ ಮಾಡಿಸ್ಕೊಂಡು ಬಂದಿದ್ದಾನೆ ಅಂದರೆ ಅವ್ರ ಹೆಸರು ಮಾತ್ರ ಹೇಳಿರ್ತಾನೆ ಎಲ್ಲಿ ಅಂತ ಹೇಳ್ಬಿಟ್ಟು ಹೇಳಿರೋದಿಲ್ಲ ಆದರೆ ಅವಳ ಅಕ್ಕಪಕ್ಕದವ್ರ ಹತ್ರ ವಿಚಾರಿಸಿ ತಿಳ್ಕೊಂಡಿರ್ತಾಳೆ ಮನೆಗೆ ಬಂದ ತಕ್ಷಣ ಡಾಕ್ಟರ್ ಎಂಥವ್ರು ಅಂತ ಹೇಳ್ಬಿಟ್ಟು ಇಲ್ಲಿ ನೀನು ಅವ್ರ ಹತ್ರ ಹೋಗಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ದೊಡ್ಡ ರಾಧಾಂತವನ್ನೇ ಹೆಬ್ಬಿಸ್ತಾಳೆ ನೋಡೋಣ ಮಾಡ್ತಾಳೆ ಅಂತ ಅದನ್ನ ಮಕ್ಸಕ್ಕೆ ಕೇಳ್ತಾರೆ ಸಿದ್ಲಿಂಗಿಯ ರಾದಾಂತವೇನು ಅಂತ ಹೇಳ್ಬಿಟ್ಟು ಆಗ ಇದನ್ನ ಬರಿಬೇಕಾಗುತ್ತೆ ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿರುತ್ತೆ ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಹೆಬ್ಬಿಸಿದಳು ಆಕೆಗೆ ಅದು ಹೇಗೋ ತಿಮ್ಮಪ್ಪ ಹೊಲೆಯರೆಂಬುದು ಗೊತ್ತಾಗಿತ್ತು ಇದನ್ನ ಬರೀಲೇಬೇಕು ಇದನ್ನ ಬರೆದ್ರೇ ನಿಮಗೆ ಮಾರ್ಕ್ಸ್ ಕೊಡುವಂಥದ್ದು ತಿಮ್ಮಪ್ಪ ಡಾಕ್ಟರ್ ಇದರಲ್ಲ ಅವರು ಹೊಲೆಯ ಜಾತಿಗೆ ಸೇರಿದವರು ಅಂತ ಹೇಳಿ ಅವಳಿಗೆ ಗೊತ್ತಾಗ್ಬಿಟ್ಟಿರುತ್ತಂತೆ ಆಗ ಇವನಿಗೆ ಅನ್ಸುತ್ತೆ ಇದ್ಲಿಂಗಿ ಏಕೆ ರಾಧಾಂತ ಮಾಡಿದ್ಲು ಅಂತ ಕೇಳ್ತಾರಲ್ಲ ಎರಡು ಮಾರ್ಕ್ಸ್ಗೆ ಆಗ ಇದನ್ನ ಬರಿಬೇಕಾಗುತ್ತೆ ಗುರ್ತಾಕೊಳ್ಳಿ ಆ ಅವಳಿಗೆ ಹೇಗೋ ತಿಮ್ಮಪ್ಪ ಹೊಲೆಯರೆಂದು ಗೊತ್ತಾಗ್ತಿತ್ತು ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ರೆಕದಲ್ಲಿ ಹೋಯ್ದಂತೆ ಕಾಣಿಸಿಕೊಳ್ಳತೊಡಗಿತ್ತು ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತೆಂದು ಕ್ಷಣ ಅನಿಸಿತ್ತು ತಿಮ್ಮಪ್ಪ ಒಲೆ ಜಾತಿ ಅಂತ ಹೇಳಿ ಅವಳಿಗೆ ಗೊತ್ತಾಗಿ ಜಗಳವನ್ನ ಮಾಡ್ತಾಳೆ ನನ್ ಗೊತ್ತಾನೆ ಅವಳಿಗೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ ಆಶ್ಚರ್ಯ ಆಗುತ್ತೆ ತನ್ನ ತಿಮ್ಮಪ್ಪನ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವನ್ಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ಅವ್ರು ಹೇಳ್ತಾರೆ ನಾನು ಯಾವ ಜಾತಿ ಅಂತ ಇವನ್ಗೆ ಹೇಳ್ಬೇಕಿತ್ತಂತೆ ಆತರ ಒಂದ್ ಕ್ಷಣ ಅನ್ಸುತ್ತಂತೆ ತಿಮ್ಮಪ್ಪ ತನ್ನ ಮುಟ್ಟೋದಕ್ಕೂ ಮುಂಚೆ ಯಾವ್ ಜಾತಿ ಅಂತ ಫಸ್ಟ್ ಹೇಳ್ಬೇಕಿತ್ತಲ್ವಾ ಅಂತ ಅವ್ನ್ಗೆ ಒಂದ್ ಕ್ಷಣದಲ್ಲಿ ಅನ್ಸುತ್ತಂತೆ ಆದ್ರೆ ಅಂತ ಯೋಚನೆ ಕೆಟ್ಟದೆಂದು ಬೈದುಕೊಂಡ ನಾನು ಈ ತರ ಯೋಚನೆಯನ್ನ ಮಾಡಬಾರ್ದು ಅಂತ ಅನ್ಕೊಳ್ತಾನೆ ತನ್ನ ಆಳ್ತನದಲ್ಲಿ ಏನು ಕಮ್ಮಿ ಆದಂತೆ ಬಸಲಿಂಗನಿಗೆ ಅನ್ನಿಸಿತ್ತು ನನ್ನ ಆಳ್ತನ ಅಂತಂದ್ರೆ ನನ್ನ ಈ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆದಂಗೆ ಕಮ್ಮಿ ಆದಾಗುವ ನಾನು ಆ ರೀತಿ ಯೋಚನೆ ಮಾಡಬಾರ್ದು ಅವ್ರೊಬ್ರು ಡಾಕ್ಟ್ರು ಅಂತ ಅವನ್ಗೆ ಅನ್ಸುತ್ತೆ ಇದರಿಂದ ನೊಂದುಕೊಂಡ ಈ ವಿಷಯವನ್ನ ಯಾರಿಗೂ ಹೇಳಕೂಡದೆಂದು ತೀರ್ಮಾನಿಸಿದ ಯಾರಿಗೂ ಕೂಡ ಹೇಳ್ಬೇಡ ಅಂತ ಹೇಳ್ತಾನೆ ಹೆಂಡತಿಗೂ ಕೂಡ ಸಿದ್ಲಿಂಗಿ ಕೂಡ ಇದನ್ನ ಒಪ್ಪಿದಳು ಆಯ್ತು ನಾನು ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಅವರು ನನ್ನ ಮುಟ್ಬಿಟ್ಟಿದಾಳೆ ಆದ್ರಿಂದ ಇದನ್ನ ನಾವು ಹತ್ರನು ಕೂಡ ಹೇಳ್ಬೇಡ ನೀನು ಹೇಳ್ಬೇಡ ನಾನು ಹೇಳಲ್ಲ ಅಂತ ಇಬ್ಬರು ಕೂಡ ತೀರ್ಮಾನ ಮಾಡ್ಕೊಳ್ತಾರೆ ಸೂತಕವನ್ನ ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು ಈಗ ಅವನು ಡಾಕ್ಟರ್ ಹತ್ರ ಮುಟ್ಟಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಆಗ ಇವನು ಮೈಲ್ಗೆ ಆಗ್ಬಿಟ್ಟಿದಾನೆ ಸೂತಕ ಆಗ್ಬಿಟ್ಟಿದಾನೆ ಆದ್ರಿಂದ ಮೈನ ತೊಳ್ಕೋಬೇಕು ಅದರ ಪರಿಹಾರಕ್ಕಾಗಿ ತಿಮ್ಮಪ್ಪನವರ ಹಿತವಚನವನ್ನ ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಹುಯ್ದು ಸ್ನಾನ ಮಾಡಿಸಿದಳು ಅಲ್ಲಿ ಡಾಕ್ಟರ್ ಹೇಳಿರ್ತಾರೆ ಶಸ್ತ್ರಚಿಕಿತ್ಸೆ ಎರಡು ವಾರ ತಲೆಗೆ ನೀರನ್ನ ಸೋಂಕುಸಬಾರದು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ ಅಂತ ಹೇಳಿರುವಂತ ಮಾತು ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಆದ್ರೆ ಇಲ್ಲಿ ಅವನಿ ಈ ಜಾತಿಯವರಿಂದ ಮುಟ್ಟಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಸೂತ್ಕಾಗಿದೆ ಅಂದ ತಕ್ಷಣ ಅದೆಲ್ಲ ಕೂಡ ಮರೆಯೋ ಅಂತದ್ ಏನಿಲ್ಲ ಆದ್ರೆ ಅದು ಅವನ್ಗೆ ಹಾಗೆ ಮಸಕ್ತರ ಕಾಣಿಸ್ತಾ ಹೋಗುತ್ತೆ ಅವನ್ಗೆ ಕಣ್ಣು ನೆನೆಯಿದ ಹಾಗೆ ಅವ್ನ ಇಂಟಿಗೇಳಿದ್ಮೇಲೆ ಕಣ್ಣು ನೆನೆಯಿದ ಹಾಗೆ ಬಿಸಿ ಬಿಸಿ ನೀರನ್ನ ಹೊಯ್ದು ಸ್ನಾನವನ್ನ ಮಾಡಿಸ್ತಾಳೆ ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ಎರಡು ದಿನ ನೋವಿನಿಂದ ಮುಕ್ತವಾಗಿದ್ದು ಮೂರನೆಯ ದಿನದಿಂದ ತುಡಿಯತೊಡಗಿತು ಅಲ್ಲಿ ಅವರು ಬ್ಯಾಂಡೇಜ್ ಹಾಕಿರ್ತಾರಲ್ಲ ಅದು ಗಟ್ಟಿಯಾಗಿರುತ್ತೆ ಆದ್ರಿಂದ ಎರಡು ದಿನ ನೋವು ಅಲ್ಲಿ ಇರೋದಿಲ್ಲ ಓ ನಾನು ಮೈಲಿಗೆ ಆಗಿದ್ದು ಸ್ನಾನ ಮಾಡಾದ್ಮೇಲೆ ಮಡಿಯಾದೆ ಅನ್ನುವಂಥ ಭಾವನೆ ಅವನ ಮನಸ್ಸಲ್ಲಿ ಇರುತ್ತೆ ಆವಾಗ ಓ ಎರಡು ದಿನ ನೋವು ಇರೋದಿಲ್ಲ ಅಂತ ಸುಮ್ಮನೆ ಇರ್ತಾನೆ ಆಮೇಲೆ ಮೂರನೇ ದಿನದಿಂದ ಮತ್ತೆ ನೋವು ಶುರುವಾಗ್ತಾ ಹೋಗುತ್ತೆ ಮತ್ತೆ ನೋವು ಶುರುವಾಯಿತು ಈಗ ಬಸಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ ಬಸಲಿಂಗ ಈಗ ಮತ್ತೆ ಏನ್ ಮಾಡೋದು ಕಣ್ಣು ನೋವು ಶುರುವಾಯ್ತಲ್ಲ ಅಂತ ಹೇಳಿ ಅವ್ರು ಹೇಳಿದ ಕೇಳಿಲ್ವಲ್ಲ ಅನ್ನೋ ರೀತಿ ಅವನ್ಗೆ ಅನ್ಸುತ್ತೆ ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನ ಬಿಟ್ಟು ಬೇರೆಲ್ಲ ಡಾಕ್ಟರ್ ಗಳಿಗೆ ತನ್ನ ಕಣ್ಣು ತೋರತೊಡಗಿದ ಈಗ ಇಲ್ಲಿ ಅವನ್ಗೆ ಸುಳ್ಳು ಹೇಳಕ್ ಬರೋದಿಲ್ಲ ಮೋಸ ಮಾಡೋದಕ್ ಬರೋದಿಲ್ಲ ತುಂಬಾ ಮುಗ್ಧ ಇಲ್ಲಿ ಬಸಲಿಂಗ ಆದ್ರೆ ಒಂದು ವಾರ ತಿಮ್ಮಪ್ಪ ಅವ್ರ ಹತ್ರ ಹೋಗ್ಲೇ ಇಲ್ಲ ಬೇರೆ ಡಾಕ್ಟರ್ ಗಳಿಗೆ ಕಣ್ಣನ್ನ ತೋರ್ಸಕ್ ಹೋಗ್ತಾನೆ ಏನಕ್ಕೆ ಯಾಕಂದ್ರೆ ಮತ್ತೆ ಅವರು ನನ್ನನ್ನು ಮುಟ್ಟಿಸ್ಕೊಂಡೆ ಹೆಂಡತಿ ಮನೇಲಿ ಬಂದು ಗಲಾಟೆ ಮಾಡ್ತಾಳೆ ಸ್ನಾನ ಮಾಡು ಅಂತಳೆ ಅಂತ ಹೇಳಿ ಆ ಡಾಕ್ಟರ್ ಹತ್ರ ಹೋಗದೆ ಬೇರೆ ಡಾಕ್ಟರ್ ಗಳ ಹತ್ರ ತನ್ನ ಕಣ್ಣನ್ನ ತೋರ್ಸ್ಕೊಂಡ್ ಬಂದ ಆದದ್ದು ಹೇಳಿದ ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ ಡಾಕ್ಟರ್ ಗಳ ಹತ್ರ ಹೋಗಿ ಅವರು ಆಪರೇಷನ್ ಆಯ್ತು ಈ ತರ ಮಾಡ್ದೆ ಅಂತ ಹೇಳಿದಾಗ ಅವರು ಬೇರೆ ಔಷಧಿ ಕೊಡ್ತಾರೆ ಸಲಹೆಯನ್ನ ಕೊಡ್ತಾರೆ ಅದ್ಯಾವ್ದು ಕೂಡ ಸರಿ ಹೋಗ್ಲಿಲ್ಲ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬೆಳಿಗ್ಗೆ ಹೋದ ಇನ್ನೆಲ್ಲ ಡಾಕ್ಟರ್ ಹತ್ರ ಹೋಗಾದ್ಮೇಲೆ ಕೊನೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕಣ್ಣೋವು ಮತ್ತೆ ತಿಮ್ಮಪ್ಪನ ಹತ್ರನೇ ಹೋದ ಅವರು ಅವನನ್ನ ಪ್ರೀತಿಯಿಂದ ಪ್ರಶ್ನೆ ಕೇಳತೊಡಗಿದರು ಇಲ್ಲಿ ಒಳ್ಳೆ ಡಾಕ್ಟ್ರಿಯವರು ಅವನ್ನ ಏನಾಯ್ತು ನಾನು ನಿನ್ಗೇಳಿರ್ಲಿಲ್ವಾ ಎರಡು ವಾರ ತಲೆಗೆ ನೀರ್ ಹಾಕ್ಬೇಡ ಅಂತ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಶುರು ಮಾಡ್ತಾರೆ ಅವನು ಬಸಲಿಂಗ ಉತ್ತರಿಸ್ತಾನೆ ಅವ್ರು ಕೇಳಲೇ ಇಲ್ಲ ನಾನು ನನ್ನ ತಲೆಗೆ ನೀರನ್ನ ಸೋಂಕಿಸಿಯಲ್ಲ ಎಂದು ಸುಳ್ಳು ಹೇಳಿದ ಆಗ ಅವನು ತಲೆಗೆ ನಾನು ನೀರನ್ನ ಹೇಳಿದ್ರಲ್ಲ ಆ ಥರ ನಾನು ಹಾಕೇ ಇಲ್ಲ ಅಂತ ಸುಳ್ಳು ಹೇಳ್ತಾನೆ ಇಲ್ಲಿ ನಿಜ ಸುಳ್ಳು ಹೇಳಬೇಕು ಅಂತಂದ್ರೆ ಮನುಷ್ಯನ ವ್ಯಕ್ತಿತ್ವ ಯಾವ ತರ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ ಭಾವನೆಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ ಅವನು ಸುಳ್ಳು ಹೇಳುವಾಗ ಅವನಿಗೆ ಸುಳ್ಳು ಹೇಳಿ ರೂಢಿ ಇಲ್ಲ ಸುಳ್ಳು ಹೇಳಿ ಅವನಿಗೆ ಏನಾದ್ರು ಅಭ್ಯಾಸ ಆಗಿದ್ರೆ ಅವನ ಎತ್ತುಗಳನ್ನ ಬದಲಾಯಿಸ್ಬಿಡ್ತಿದ್ದ ಅಷ್ಟೊಂದು ಅವನು ಚುರುಕಿರ್ಲಿಲ್ಲ ಈಗ ಅವ್ನು ಸುಳ್ಳು ಹೇಳಾದ್ಮೇಲೆ ನಡುಗೋದಕ್ಕೆ ಶುರು ಮಾಡ್ತಾನೆ ಆಗ ಡಾಕ್ಟ್ರಿಗೆ ಗೊತ್ತಾಗ್ಬಿಡತ್ತೆ ಅವನು ನಡುಗುತ್ತಿರುವುದನ್ನ ನೋಡಿ ತಿಮ್ಮಪ್ಪ ತಮಗನಿಸಿದ್ದನ್ನು ಹೇಳಿದರು ಗೊತ್ತಾಗ್ಬಿಡತ್ತೆ ಓ ಇವನು ಸುಳ್ಳು ಹೇಳ್ತಿದ್ದಾನೆ ಅಂತ ಡಾಕ್ಟರ್ಗೆ ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರೋದು ಕಂಡ ಬಸಲಿಂಗ ಇನ್ನು ತಬ್ಬಿಬ್ಬಾದ ಓ ನಾನು ಹೇಳಿದ್ದು ಇವ್ರಿಗೆ ಗೊತ್ತಾಗ್ಬಿಡತ್ತು ಸುಳ್ಳು ಅಂತ ಹೇಳಿ ಗಾಬರಿ ಹಾಕ್ತಾನೆ ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು ಆದದ್ದು ಆದ ಹಾಗೆ ಹೇಳು ಇದನ್ನು ಕೂಡ ಗುರ್ತಾಕೊಳ್ಳಿ ಹೇಳ್ತಾ ಹೋಗ್ತಾರೆ ಹೇಳ್ತಾರೆ ಬಸಲಿಂಗಪ್ಪ ನೀನು ತುಂಬಾ ಒಳ್ಳೆಯವನು ಆದದ್ದು ಆದ ಹಾಗೆ ಹೇಳಿ ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು ಅವರು ಕೋಪ ಮಾಡ್ಕೊಳ್ಳಿಲ್ಲ ಪರವಾಗಿಲ್ಲ ನೀನು ಒಳ್ಳೆಯವನು ಏನಾಗಿತ್ತು ಅಂತ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಸಲಿಂಗ ಜಡ ಕೊಳ್ಳ ತೊಡಗಿದ್ದ ಬಸಲಿಂಗ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ ಹಾಗೇನೆ ಸೈಲೆಂಟಾಗಿದ್ದ ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ ಡಾಕ್ಟರ್ ಹತ್ರ ಇನ್ನು ಸುಳ್ಳು ಹೇಳಿದ್ರೆ ಗೊತ್ತಾಗುದಿಲ್ಲ ನಾನು ಹೇಳೋದು ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡು ಅವನು ಏನೇನಾಯ್ತು ಮನೆಗೆ ಹೋದ್ಮೇಲೆ ಇಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಅದನ್ನೆಲ್ಲವನ್ನ ಅವನು ಹೇಳ್ತಾನೆ ತನ್ನ ಎದೆಯ ಬಾರ ಇಳಿಯಿತೆಂದು ಸುಮ್ಮನೆ ಮೌನವಾಗಿ ಕೂತ ಓ ಸಮಾಧಾನ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಸೈಲೆಂಟ್ ಆಗಿರ್ತಾನೆ ಹೇಗಾದ್ರೂ ಮಾಡಿ ನಂಗೆ ಇನ್ನೊಂದ್ಸಲ ಆಪರೇಷನ್ ಮಾಡಿ ಬಿಡ್ರಿ ನಿಮ್ಮ ಮೀರೋಲ್ಲ ಅಂದ ಈಗ ನಾನು ಮೊದಲು ನಿಮ್ಮ ಹತ್ರ ಬಂದಾಗ ಕಣ್ಣವಿತ್ತು ಆಗ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಆಪರೇಷನ್ ಬಂದ್ ಮಾಡಿಸ್ಕೊಂಡೆ ಈಗಲೂ ಕೂಡ ಅದೇ ತರ ನೋವಾಗ್ತಿದೆ ಈಗೊಂದ್ಸರಿ ಆಪರೇಷನ್ ಮಾಡಿ ನೀವು ಹೇಳ್ದಾಗೇ ನಡ್ಕೊಳ್ತೀನಿ ಅಂತ ಹೇಳ್ತಾನೆ ತಿಮ್ಮಪ್ಪ ಕತ್ತು ಅಳ್ಳಾಡಿಸಿದರು ಇನ್ನೊಂದು ಆಪರೇಷನ್ ಏನೂ ಆಗುವುದಿಲ್ಲ ಎಂದು ಹೇಳಿದರು ತಿಮ್ಮಪ್ಪ ಆಗಲ್ಲ ಅಂತ ಕತ್ತನ್ನು ಅಳ್ಳಾಡಿಸ್ತಾರೆ ಇನ್ನೊಂದು ಆಪರೇಷನ್ ನಿಂದ ಏನು ಕೂಡ ಮಾಡೋಕ್ಕಾಗೋದಿಲ್ಲ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ ತಪ್ಪದೆ ಹಚ್ಚಿಕೊ ಎಂದು ಹೇಳಿದರು ಈಗ ಏನು ಗಾಯ ಆಗಿದೆ ನಿನಗೆ ಅದು ವಾಸಿಯಾಗೋದಕ್ಕೆ ಔಷಧಿಯನ್ನು ಕೊಡ್ತೀನಿ ಅದನ್ನ ತಪ್ಪದೆ ಅಂತ ಹೇಳ್ತಾರೆ ಈಗ ಅಧ್ಯಯಕ ಬಸಲಿಂಗನಿಗೆ ಸಿಟ್ಟು ಬಂದಿದ್ದು ಕೋಪ ಬಂದ್ಬಿಟ್ಟಿರುತ್ತೆ ಡಾಕ್ಟರ್ ಮೇಲೆ ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನ್ನಿಸತೊಡಗಿತು ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ ಅದ್ ಆದದ್ದನ್ನೆಲ್ಲಾ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವರನ್ನ ಟೀಕಿಸಿದ ಇಲ್ಲಿ ಬಸಲಿಂಗನಿಗೆ ತುಂಬಾ ಕೋಪ ಬಂದ್ಬಿಟ್ಟಿದೆ ಮೊದಲೇ ಜಾತಿಯನ್ನ ಹೇಳಿದ್ರೆ ನಾನು ಅವ್ರ ಹತ್ರ ಹೋಗ್ತಾನೆ ಇರ್ಲಿಲ್ಲ ಅವರು ಮುಟ್ಟೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ ಆದ್ರಿಂದ ತಿಮ್ಮಪ್ಪನ ಮೇಲೆ ಕೆಟ್ಟದಾಗಿ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಹೋಗ್ತಾನೆ ನನ್ ಕಣ್ಣು ಹೋಗೋದಕ್ಕೆ ಪರೋಕ್ಷವಾಗಿ ಅವರೇ ಕಾರಣ ಅನ್ನೋದಕ್ಕೆ ಅವನು ಬೇರೆ ಬೇರೆ ರೀತಿಯಾಗಿ ಬೇ ಅವ್ರನ್ನ ಟೀಕ್ಸೋದಕ್ಕೆ ಅಂದ್ರೆ ಬೇರೆಯವರಲ್ಲಿ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾ ಹೋಗ್ತಾನೆ ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನ ತಿರುಚಿ ಹೇಳಿದ್ದು ಅವರು ನನಗೆ ಬೇಕು ಅಂತನೇ ಈ ತರ ಮಾಡಿದ್ರು ಅಂತ ಹೇಳಿ ತಿರುಗಿಸಿ ಬೇರೆ ಬೇರೆದನ್ನೆಲ್ಲ ಅವನೇ ಸೃಷ್ಟಿ ಮಾಡಿ ಕತೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ ನಾನು ಹೇಳೋದೆ ಸರಿ ಈ ರೀತಿನೂ ಕೂಡ ನಾನು ಬದುಕ್ಬೋದು ಅಂತ ಹೇಳಿ ಅವನೇ ನಂಬಿಕೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಒಮ್ಮೊಮ್ಮೆ ಇಡೀ ದಿನ ಏನು ಅರ್ಥವಾಗದವನಂತೆ ಕೂತು ಬಿಡುವ ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ ಒಂದೊಂದು ದಿನ ನಾನು ಈ ಥರ ಮಾಡ್ತಾ ಇರೋದು ಸರಿನಾ ಅಂತ ಅವನಿಗೆ ಅರ್ಥ ಆಗದೆ ಕೂತ್ಕೊಳ್ತಾನೆ ಇನ್ನು ನಾನು ಈ ಥರ ಚಿಕ್ಕವನಾಗಿ ನಡ್ಕೊಳ್ತೀನಲ್ಲ ಅಷ್ಟು ದೊಡ್ಡ ಡಾಕ್ಟರ್ಗೆ ನಾನು ಈ ಥರ ಅಪಪ್ರಚಾರ ಮಾಡ್ತಿದ್ದೀನಲ್ಲ ಮೋಸ ಮಾಡ್ತಿದ್ದೀನಲ್ಲ ಅವ್ರು ಹೇಳ್ದಂಗೆ ನಾನು ಕೇಳಲಿಲ್ವಲ್ಲ ಅಂತ ಹೇಳಿ ಅವನಿಗೆನೆ ದಂಗಾಗಿ ಕೂತ್ಕೊಳ್ತಾನೆ ಏನು ಮಾಡಬೇಕು ಅನ್ನುವಂಥ ರೀತಿ ಗೊತ್ತಾಗದೆ ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು ನಾನು ಈ ತರ ಸುಳ್ಳು ಹೇಳುವಂತದ್ದು ನಾನು ಎತ್ಗಳನ್ನ ಸಾಗಾಕೋದಕ್ಕೆ ವಿನಿಮಯ ಮಾಡೋದಕ್ಕೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಅನುಕೂಲ ಆಗಬಹುದು ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು ಈಗೂ ಅನಿಸಿತು ಈ ತರ ಸುಳ್ಳು ಹೇಳ್ಕೊಂಡೆ ನಾನು ನನ್ನ ಕುಟುಂಬವನ್ನ ನಿರ್ವಹಣೆ ಮಾಡಿಸ್ಬೋದು ಅಂತ ಹೇಳ್ಕೊತಾನೆ ಇಂಡೆತ್ ಸಿದ್ಲಿಂಗಿಯ ಜೊತೆಗೆ ಮಾತಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಂಡಿತ್ತು ಉಡಾಫೆ ಮಾತನಾಡುವುದನ್ನು ಕಲಿಯಬೇಕೆನ್ನಿಸಿತ್ತು ಗೇಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ ಈ ರೀತಿ ಮಾತಾಡುವಂಥದ್ದು ನನಗೆ ಅನುಕೂಲ ಆಗ್ತಾ ಹೋಗುತ್ತೆ ಇದನ್ನೇ ಕಲಿಬೇಕು ಅಂತ ಅವನಿಗೆ ಅನ್ಸುತ್ತೆ ನೆಗ್ಲೆಟ್ ಆಗಿ ಮಾತಾಡುವಂಥದ್ನ ಏನಾದ್ರೂ ಹೊಲದಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂತಂದ್ರೆ ಸಾಲನಾದ್ರೂ ಮಾಡಿ ಬದುಕೋದಲ್ವಾ ಅನ್ನೋ ರೀತಿ ಅವನ್ಗೆ ಅಹ್ ಅನ್ಸೋದಕ್ಕೆ ಶುರುವಾಯ್ತಂತೆ ಆ ರೀತಿ ಬಸಲಿಂಗ ತನ್ನನ್ನ ತಾನು ಬದಲಾವಣೆ ಆಗಿರೋದ್ರ ಮೇಲೆ ಹೆಮ್ಮೆ ಪಟ್ಕೊಳ್ಳೋದಕ್ಕೆ ಶುರುವಾಗ್ತಾ ಹೋಗ್ತಾನೆ ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿ ಇರಲಿಲ್ಲ ಇವನ್ ಅನ್ಕೊಂಡಂಗೆ ಅವನು ಯಾವ ರೀತಿ ಅನ್ಕೊಳ್ತಾನೆ ಆ ದೃಷ್ಟಿಯಲ್ಲಿ ಅದು ಇರ್ಲಿಲ್ಲ ತನ್ನ ಎಡೆಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತ್ತು ಅಷ್ಟು ಇವ್ನಿಗೆ ಕಣ್ಣು ಎಡಗಣ್ಣಲ್ಲಿ ಶುರುವಾಯ್ತು ಅದ್ ಆಪರೇಷನ್ ಮಾಡಿ ನೀರ್ ತೋಕಸ್ಬೇಡ ಅಂತಂದಾಗ ಡಾಕ್ಟರ್ ಹಾಳಾಗುತ್ತೆ ಅಂದ್ರೂ ಕೂಡ ಅವನು ಮಡಿ ಮೈಲಿಗೆ ಅಂತ ಹೇಳ್ಬಿಟ್ಟು ಎಂಟಿ ಮಾತು ಕೇಳಿ ಸ್ನಾನ ಮಾಡಿ ಕಣ್ಣನ್ನ ಪೂರ್ತಿ ಹೋಗಿಸ್ಕೊಬಿಟ್ಟ ಅದ್ ವಾಸಿ ಆಯ್ತು ಅನ್ನೋ ಹಾಗೆ ಇನ್ನೊಂದ್ ಕಣ್ಣು ಉಳಿದಿತ್ತಲ್ಲ ಬಲಗಣ್ಣಲ್ಲೂ ಕೂಡ ನೋವು ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಯ್ತು ಎಡಗಣ್ಣಿನ ನೋವು ಆರಂಭವಾದಾಗಿನಿಂದ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯ ತೊಡಗಿತು ನಾನು ಎಷ್ಟೊಂದು ಇನೋಸೆಂಟ್ ಆಗಿದ್ದೆ ಆ ಈ ತರ ಒಂದ್ ಕಣ್ಣು ಹೋಯ್ತು ಹೆಂಗೋ ಆಗುತ್ತೆ ಅನ್ಕೊಂಡ್ರೆ ಇನ್ನೊಂದು ಕಣ್ಣು ಈ ತರನ ಆಗ್ತಿದ್ಯಲ್ಲ ಅಂತ ಮನ್ಸಿಗೆ ನೋವಾಗುತ್ತೆ ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರನ್ನ ಕಂಡ ಈ ಸರಿ ಸ್ವಲ್ಪ ಹುಷಾರಾಗಿರ್ತಾನೆ ಫಸ್ಟ್ ಮಾಡಿದಂತ ನಾನೇ ಮಾಡಿದಂತ ತಪ್ಪೋ ಅಥವಾ ತಿಮ್ಮಪ್ಪ ಅವ್ರು ಮಾಡಿದಂತ ತಪ್ಪೋ ನಾನು ಅವ್ರ ಹತ್ರ ಹೋಗಬಾರ್ದು ಅಂತ ಹೇಳಿ ಬೇರೆ ಡಾಕ್ಟರ್ಗಳ ಹತ್ರ ಹೋಗೋದಕ್ಕೆ ಶುರು ಮಾಡ್ತಾನೆ ತಾನು ಬಲ್ಲ ತನ್ನ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನ ಜೊತೆಗೆ ಕರೆದುಕೊಂಡು ಡಾಕ್ಟರ್ ಅಲ್ಲಿಗೆ ಅಲಿದ ಇಲ್ಲಿ ಯಾರ ಅವನ್ ಫ್ರೆಂಡ್ ಹೆಸರು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವ್ರ ಯಾರಪ್ಪ ಅಂತಂದ್ರೆ ರುದ್ರಪ್ಪ ಇಲ್ಲಿ ಯಾರು ಇಲ್ಲಿ ಕರ್ಕೊಂಡೋಗಿದ್ದು ಅಂತಂದ್ರೆ ಲಿಂಗಾಯತ ಜಾತಿಯ ರಾಜಕಾರಣಿ ಹತ್ರ ಕರ್ಕೊಂಡು ಹೋಗಿದ್ ಯಾರು ಅಂತಂದ್ರೆ ರುದ್ರಪ್ಪ ಹೋದ ಕೆಲವು ಡಾಕ್ಟರ್ಗಳು ಮಾರ್ಕ್ಸ್ ಕೇಳ್ತಾರೆ ಬಸಲಿಂಗನ ಫ್ರೆಂಡ್ ಏನು ಅಂತ ಹೇಳ್ಬಿಟ್ಟು ರಾಜಕಾರಣಿ ಯಾರು ಅಂತ ಕೇಳ್ತಾರೆ ರುದ್ರಪ್ಪ ಅವನ ಜೊತೆ ಕರ್ಕೊಂಡು ಡಾಕ್ಟರ್ ಗೆ ತೋರಿಸೋದಕ್ಕೆ ಹೋಗ್ತಾನೆ ಕೆಲವು ಡಾಕ್ಟರ್ಗಳನ್ನ ಹೋಗಿ ಮೀಟ್ ಆಗ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಇದಕ್ಕೆ ಆಪರೇಷನ್ ಬೇಕಿಲ್ಲ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದರು ಈಗ ಒಂದೊಂದು ಡಾಕ್ಟರ್ ಹತ್ರ ಹೋದಾಗ್ಲು ಕೂಡ ಒಬ್ಬೊಬ್ ಅಭಿಪ್ರಾಯಗಳು ಇನ್ನೊಬ್ಬ ಡಾಕ್ಟರ್ ಬಗ್ಗೆ ಬೇರೆ ಬೇರೆ ಆಗಿರುವಂಥದ್ನ ನೋಡ್ತೀವಿ ಆಗ ಕೆಲವು ಡಾಕ್ಟ್ರ್ ಹತ್ರ ರುದ್ರಪ್ಪ ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾರಂತೆ ನಿನ್ನ ನೋವು ಆಪ್ರೇಷನ್ ಏನು ಬೇಕಾಗಿರ್ಲಿಲ್ಲ ಡಾಕ್ಟರ್ ತಿಮ್ಮಪ್ಪನ್ಗೆ ಬುದ್ಧಿ ಇಲ್ಲ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಬೇರೆ ಔಷಧಿಯನ್ನ ಕೊಟ್ಟು ಬೇರೆ ಹಿತವಚನಗಳನ್ನು ಕೊಟ್ಟರು ಒಳ್ಳೆ ರೀತಿಯಿಂದ ಹೇಳ್ತಾರೆ ನಾನ್ ನಿನ್ನ ಕಣ್ಣನ್ನ ವಾಸಿ ಮಾಡ್ತೀನಿ ಈ ಅದಕ್ಕೆಲ್ಲ ಕೂಡ ಆಪ್ರೇಷನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಬಸಲಿಂಗನ ನೋವು ಕಡಿಮೆ ಆಗಲಿಲ್ಲ ಬೇರೆ ಡಾಕ್ಟರ್ ಹತ್ರ ಎಷ್ಟೇ ಹೋಗಿ ತೋರಿಸಿದ್ರು ಕೂಡ ಬಸಲಿಂಗನಲ್ಲಿ ಬಂದಂತ ಕಣ್ಣಿನ ನೋವು ಕಮ್ಮಿನೇ ಆಗ್ತಾ ಇರಲಿಲ್ಲ ಆತಂಕ ಹೋಗಲಿಲ್ಲ ಯಾ ಅಂದ್ರೆ ಅವನಿಗೆ ಗಾಬರಿ ಆಗ್ತಾ ಹೋಗುತ್ತೆ ಮತ್ತೆ ಹೆದ್ರಿಕೆ ಶುರು ಆಗುತ್ತೆ ಮೊದಲ ತರನೇ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತೆಂದು ಎಂದು ನಂಬ ತೊಡಗಿದ ಬಸಲಿಂಗ ಆಸುಪಾಸಿನಲ್ಲಿ ಇದ್ದ ಡಾಕ್ಟ್ರನ್ನೆಲ್ಲ ನೋಡಿದ ಅಂದ್ರೆ ನೋವುಗಂತೂ ಔಷಧಿ ಇದ್ದೇ ಇರುತ್ತೆ ಕಣ್ಣನ ರೋಗಕ್ಕೆ ಅಂತ ಅವನು ನಂಬಿರ್ತಾನೆ ಆದ್ರೆ ಅಕ್ಕಪಕ್ಕ ಇದ್ದಂತ ಎಲ್ಲ ಡಾಕ್ಟರ್ ಗಳನ್ನೂ ಕೂಡ ಹೋಗಿ ನೋಡ್ಕೊಂಡು ಬಂದಿರ್ತಾನೆ ಕಣ್ಣನ್ನ ತೋರಿಸಿರ್ತಾನೆ ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲಿ ತಿಮ್ಮಪ್ಪರವರನ್ನ ನೋಡಿದ ಕೊನೆಗೆ ಎಲ್ಲೂ ವಾಸಿ ಇದ್ದಾಗ ಕೊನೆಗೆ ತಿಮ್ಮಪ್ಪನ ಹತ್ರನೇ ಹೋಗಿ ಕಣ್ಣನ್ನ ತೋರಿಸ್ತಾನೆ